ಪಟ್ಟಣಗಳೆಲ್ಲ ಸುತ್ತಿದೆ ನಲ್ಲದೆ ಚಿತ್ರದ ರಮನೆಯಾಚರಿಸಿದೆ ನಾನು ಚಿತ್ರದ ಅರಮನೆಯಾಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚರಿಸಿದೆ ನಾನು ಹೃದಯ ಕಾಣುವ ಮಾತೆಯ ಪರವ ನಾನು ಕಾಣ್ದೇನು ಮಾತೆಯ ಪರವ ನಾನು ಕಾಣ್ದೇನು ಸೀತೆಯ ಕಾಣುವ ಏನು ಮಾಡಲಿ, ಇನ್ನೆಲ್ಲಿ ಹುಡುಕಲಿ, ಎಲ್ಲಿ ಹುಡುಕಿದರೂ ಮಹಾದೇವರ ದರ್ಶನವಾಗಲಿಲ್ಲ. ಇರಲಿ, ಮುಂದೆ ಹೋಗಿ ಹುಡುಕುವೆನು. ರಾಮಚಂದ್ರ ರಾಮ ರಾಮ, ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಂತಾಗಿದೆಯಲ್ಲ. ಇರಲಿ, ಆ ಪಾರ್ಶ್ವದಲ್ಲಿ ನೋಡಿ ಬರುವೆನು. ಅಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಬಿದ್ದಿರುವರು. ಚೀ ಚಿ 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 ರಾಮ 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 ರಾಮ. ಇನ್ನೆಲ್ಲಿ ಹುಡುಕಲಿ, ಇರಲಿ, ಈ ಪಾರ್ಶ್ವದಲ್ಲಿ ಏನಾದರೂ ಇರಬಹುದೇ ನೋಡುವೆನು. ಆಹಾ, ಆ ಮಾದೆಯ ದರ್ಶನವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ವಂಶವೇ ಪಾವನವಾಯಿತು. ಇರಲಿ, ಇನ್ನೊಂದು ಆವರ್ತಿ ನೋಡಿ ದರ್ಶನವನ್ನು ಪಡೆದು ಮುಂದೆ ಹೋಗುವೆನು. ಆಹಾ ಆಹಾ, ಆ ರಾಮಚಂದ್ರ, ಆಯಿತೇನಾ ಶಯ್ಯುಳ್ಳು ದುರುಳನೆ
ಮಾಡಿದಿರೆಂದು ಇಂತಹ ದೃಶ್ಯವನ್ನು ನಾನು ನೋಡಲು ಬಂದಿರಲಿಲ್ಲ. ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕರ್ಮಚಕ್ಷುಗಳು ಸಿಡಿದು ಹೋಗಬಾರ್ದಂತೆ, ಸಿಡಿದು ಹೋಗಬಾರ್ದಂತೆ. ಅಮ್ಮ, ನಾನೇನನ್ನು ನೋಡುತ್ತಿದ್ದೇನೆ, ನಾನೇನನ್ನು ನೋಡುತ್ತಿದ್ದೇನೆ? ಲೋಕಮೋಹಗಳು ಅಮ್ಮ, ಜಗನ್ಮಾತೆಯಾದ ನಿನ್ನಂಥವಳ ಸ್ಥಿತಿ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನು ಪಾಡೇನು ತಾಯಿ? ಏನು ಮಾಡಲಿ, ಇವರನ್ನು ಒಂದೇ ಎದುರಿಸದೆ ಪಡೆಯಲಿ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ರಾಮ, ರಾಮಚಂದ್ರ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಏನಿದು ಚಿತ್ತ ಚಾಂಚಲ್ಯದಿಂದ ಮನಸ್ಸು ದಿಕ್ಕಿಟ್ಟು ಈ ರೀತಿ ಮಾತನಾಡುತ್ತಿರುವನಲ್ಲ ನನ್ನೊಡೆಯ ಶ್ರೀರಾಮಚಂದ್ರ ಪ್ರಭು. ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿದ್ದು ಹೇಳಿದ್ದರು. ಅದನ್ನು ಅರಿಯದೆ ಮರೆತು ಮಾತನಾಡುತ್ತಿದ್ದಿರಲ್ಲ ಪ್ರಭು. ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ನನ್ನ ಅಪರಾಧವನ್ನು ಕ್ಷಮಿಸು ತಂದೆ. ಇರಲಿ, ಕುರುಹುಗಳನ್ನು ಶೋಧಿಸಿ ಮುಂದೆ ಹೋಗುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಶ್ಚಲಾಂಚನವಿಲ್ಲ ಮುಂಗಯ್ಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರೋಮ. ವಿಧವತ್ವ ಸೂಚಿಸುತ್ತಿದೆ ಎಡತಲಗ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡದಲಗ ಇಲ್ಲೆ, ಮಾದೈವಳಲ್ಲ ಭೂಜಾದೈವಳಲ್ಲ ರಾಮ ರಾಮ ರಾಮಚಂದ್ರ ರಾಮ. ಒಡೆಯ ನಲದಿಯು ಮುಗಿಬೋದಿಗೆ, ಒಡೆಯ ನಲದಿಯು ಮುಗಿಬೋದಿಗೆ, ಒಡೆಯ ನಲದಿಯು ಮುಗಿಬೋದಿಗೆ, ಕಡೆಯ ರೇ ಚೋಗವಾ
ಜಗಳಂದಯ್ಯ ಉಡುಪ ಮುಖಿಯಳ ಜಡ ಜಗಳಂದಯ್ಯ ಉಡುಪ ಮುಖಿಯಳ ಜಡ ಜಗಳಂದಯ್ಯ ಉಡುಪ ಮುಖಿಯಳ ಪಡ ನಡುವಿನ ಬಾಲೆಯ ನಡುವಿನ ಬಾಲೆಯ ಅಮಮ ಕಾಣೆ ಭೂಮಿ ದಯ ರಾಮ ಸೀತೆಯ ರಾಮ ನಾನಾ ಭಾಗಗಳನ್ನು ಸುತ್ತಿ ಬಂದರೂ ಮಾತು ಇವರ ದರ್ಶನವಾಗಲಿಲ್ಲ. ಅವಧಿಯಾದರೂ ಮುಗಿಯುತ್ತಾ ಬಂದಿದೆ. ಬರಿಗೈಯಲ್ಲಿ ಹಿಂದಿರುಗುವಂತಿಲ್ಲ. ಮಾದೇವರು ಸಿಗಲಿಲ್ಲವೆಂದರೆ ಶ್ರೀರಾಮಚಂದ್ರ ಪ್ರಭುಗಳು ಪ್ರಾಯೋಪವೇಶ ಮಾಡಿಕೊಳ್ಳುವರು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿ ಸುಮ್ಮನಿರುವರೆ, ಅವರು ಅಣ್ಣನನ್ನೇ ಅನುಸರಿಸುವರು. ಈ ಮಾದೇವರು ಸಿಗಲಿಲ್ಲವೆಂದರೆ ಸುಗ್ರೀವರಾಜನು ವಚನ ಭ್ರಷ್ಟನಾಗುವನು. ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಪ್ರಾಣತ್ಯಾಗ ಮಾಡಿಕೊಳ್ಳುವರು. ನಾನೊಬ್ಬ ವಿಫಲನಾಗಿ ಹಿಂದಿರುಗುವುದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುವುದು. ಏನು ಮಾಡಲಿ, ಏನು ಮಾಡಲಿ, ಮಾಡುವ ಭಯ ಹೇಗೆ, ಏನು ಮಾಡಲಿ. ಇರಲಿ, ಈ ತ್ರಿಕುಟಾಚಲ ಪರ್ವತವನ್ನು ಅವಲಂಬಿಸುವ ಈ ಲಂಕಾ ನಗರವನ್ನ ಈ ನನ್ನ ಲಾಂಗುಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರರ ಮುಂದಿಡುವೆರು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ನಿಬದ್ಧವಾಗಿರುವುದು ಇದನ್ನು ಕೀಳಬೇಡ. ಶಿವನು ಕೋಪಗೊಳ್ಳುವನು, ಅಶೋಕವನಕ್ಕೆ ಹೋಗು. ಮಾತು ಧನ್ಯನಾದ ಧನ್ಯನಾದನು. ಜೈ ಜೈ ರಘುವೀರ ಸಮರ್ಥ. ಮಕರಾಕ್ಷ ಪ್ರಭು, ಮಕರಾಕ್ಷ ಪ್ರಭು. ಮಾರಾನೆ ತೋರೋ ಬೇಗನೆ, ಮಾರಾನೆ ತೋರು ಬೇಗನೆ. ನೀರಜ ಗಂಧಿಯ ಮುಖ ನೀರಜವನು, ಮಾರಾನೆ ತೋರು ಬೇಗನೆ, ಮಾರಾನೆ ತೋರು ಬೇಗನೆ. ಮಾರಾನೆ ತೋರು ಬೇಗನೆ, ಮಾರಾನೆ ತೋರು ಬೇಗನೆ, ಮಾರಾನೆ ತೋರು ಬೇಗನೆ. ಮರ ಸುಖ ಸಾರದ ವೈಯಾರವನು ತೀರುತ್ತಲಿ, ಮರ ಸುಖ ಸಾರದ ವೈಯಾರವನು ತೀರುತ್ತಲಿ. ಿರದಾರು ಬೊಂಬ ಕೋರೆ ನೋಟವ ಬೀರಿ, ನಲಬೇರಿ ಸಾರಿ, ನಲಬೇರಿ ಬರಿಸಾರಿ, ನಲಬೇರಿ ಬರಿಸಾರಿ.
ನಲವೇರಿ ಹಳಿಸಾರಿ ನಲವೇರಿ ಹಳಿಸಾರಿ ಹಟರಿಯ ಹಿಟರಿಯ ಮಾರನೆ ಹೊರಬೇಗನೆ ಮಾರನೆ ಹೊರಬೇಗನೆ ಮಾರನೆ ಹೊರಬೇಗನೆ ಮಾರನೆ ಹೊರಬೇಗನೆ ಆಹಾ ನಂಗನೆ, ಶರೀರವಿಲ್ಲದೆಯೇ ಜನರನ್ನು ಇಷ್ಟೊಂದು ಗೋಳಾಡಿಸುವ ನೀನು, ದೇಹ ಸಹಿತನಾಗಿ ಈ ಭೂಮಣ್ಣದಲ್ಲಿ ಇರುವುದಾದರೆ ಎಂತಹ ಅನರ್ಥಗಳುಂಟಾಗುತ್ತಿತ್ತು. ಪ್ರಪಂಚದಲ್ಲಿ ನೀನೇ ಪ್ರಬಲನು, ನಿನ್ನ ಪುಷ್ಪ ಬಾಣಕ್ಕೆ ವಶನಾದ ಮನುಷ್ಯನು ನಿನಗೆ ಸೋತು ದಾಸನಾಗಿ ದೀನನು ದುರ್ಬಲನು ಸ್ವೇಚ್ಛಾಚಾರಿಯೂ ಆಗುವನು. ಹೋಹೋ, ಮರೆತಿದ್ದೆನು, ಜಾನಕಿಯನ್ನು ಕರತಂಧಾರಾಭ್ಯ ನಾನು ಆಕೆಯನ್ನು ಸರಿಯಾಗಿ ಮಾತನಾಡಿಸಲೇ ಇಲ್ಲ. ಆಕೆಯು ನನ್ನ ವಿಚಾರದಲ್ಲಿ ಕುಪಿತಳಾಗಿರಬಹುದು. ಅಕರಾಕ್ಷ, ಜಾನಕಿಯು ನನ್ನ ವಿಚಾರದಲ್ಲಿ ಹೇಗಿರುವಳೋ ಶೂರಾದಿ ಶೂರರು ನವ ವ್ಯಾಕರಣ ಪಂಡಿತರು ಆದ ತಾವು ಸೀತೆಯನ್ನು ಅಪಹರಿಸಿಕೊಂಡು ಬರ. ಮಕರಾಕ್ಷ, ಮಕರಾಕ್ಷ, ಪ್ರಭು ಜಾನಕಿಯು ಹೇಗಿರುವಳು? ಪ್ರಭು ಏನ್ ಹೇಳ್ತೀರಾ ಪ್ರಭು? ಕುಂತಿರ್ಲಿ ನಿಂತಿರ್ಲಿ ಮಲಗಿರ್ಲಿ ಯಾವಾಗ್ಲೂ ನಿಮ್ ಧ್ಯಾನದಲ್ಲೇ ಇರ್ತಾರೆ. ಸುಳ್ಳು ಹೇಳುತ್ತಿರುವನು ಮಕರಾಕ್ಷ. ಎಲ್ಲಾ ಸಮಯದಲ್ಲೂ ರಾಮನಾಮವನ್ನು ಹೇಳುತ್ತಿರು, ನಿಮ್ಮ ಹೆಸರು ಒಂದು ಬಾರಿ ತೆಗೆದುಕೊಂಡೇ ಇಲ್ಲ. ಸಾಕು ಸುಮ್ಮನಿರು, ನಾನೇ ವಿಚಾರಿಸಿ ನೋಡುವೆನು. ನೋಡಿ
ಇದ್ದಕ್ಕಿಂತ ಘಾತಿಸುವೆಯೋ ಕಂತು ಇಂತು ಘಾತಿಸುವೆಯೋ ಕಂತು ಈ ನೀಚಿನ ಬನ್ನದಿಂದ ನನ್ನನ್ನು ಕಾಪಾಡಲಾರಿಯ ಮನಸ್ಸಿನ ಚಿಂತೆ ತನೋ
ನನ್ನಲ್ಲಿ ಕರುಣೆ ಇಲ್ಲವೆ, ನನ್ನಲ್ಲಿ ನಿನ್ನ ಕೃಪೆ ಇಲ್ಲವೆ. ಎಲ್ಲಿರ್ಬೇ ಸ್ವಾಮಿ, ಎಲ್ಲಿರ್ಬೇ ಪ್ರಭುವೇ, ಎಲ್ಲಿರ್ಬೇ? ಹೊಸಗಂಡ ಸಾರ್ವಭೌಮ ಭಾವನೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಮಕರಾಕ್ಷ ಮಹಾಪ್ರಭು, ಮಕರಾಕ್ಷ ಪ್ರಭು ಕರೆದ್ರ ಕಾಂತ ಮಣಿ ಗಳ ಮನರಗಿಣಿ ಗಳ ಎಂತೂತ ಬಣ್ಣಿತ ಈ ಕಾಂತ ಮಣಿ ಗಳ ಮನರಗಿಣಿ ಗಳ ಎಂತೂತ ಬಣ್ಣ ಕಾನನ ಭುಜಗವೇ ನೀಗೆ ಸಾಡಿ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಸ್ವಚ್ಛವೆ ನೀ ಮನೋಜನ ಮಥ ಖಜ ಗಮನಿಯ ಎಂದು ನಾ ಬಣ್ಣಿತ ಗಜ ಗಮನಿಯ ಎಂತು ನಾ ಬಣ್ಣಿತ ಈ ಕಾಂತ ಮಣಿಯಲ ಕಾಮನರಗಿಣಿಯಲ ಎಂತು ನಾ ಬಣ್ಣಿತ ಅದೆಂತು ನಾ ಬಣ್ಣಿತ. ಹಾ ಹಾ, ಏನು ರೂಪು ಮಕರಾಕ್ಷ? ಮಕರಾಕ್ಷ ನಮ್ಗೆಲ್ಲ ಕರೆದಿದ್ದಾರೆ. ಹಾ ಹಾ, ಏನು ಲಾವಣ್ಯ? ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ಕುಪಿತಳಾಗಿರುವ ಇವಳನ್ನು ಸಮಾಧಾನಗೊಳಿಸಿ ನನ್ನ ವಶ ಮಾಡಿಕೊಳ್ಳುವೆ. ಜಾನಕಿ, ಸೀತಾ, ಬಂದಿರ್ಪೇನೆ ಜಾನಕಿ, ನಿನ್ನ ಸೇವಿಸ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನ ಅನುರಾಗದಿ ಮಕರಾಕ್ಷ. ಸಕಲ ವಸ್ತ್ರಾಭರಣಗಳನ್ನ ತಂದಿರುವೆ ಜಾನಕಿ,
ಸಕಲ ವಸ್ತ್ರಾಭರಣಗಳಂ ತಂದಿರುವೆ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ. ಎನ್ನೊಳು ಮನ ಮಾಡು ಪ್ರಿಯ ಜಾನಕಿ ಸೀತಾ, ಮಧ್ಯಾಹ್ನೆಯ ನಡೆ ಬೆಡಗಿನಿ ಬೆಡಗಿನಿ ಭತ್ತ ದರಳಾಗಿ ಪಾರಲೆ ಮುಕ್ತ ಭುಜ ದಳ ನಯನೆ ಮುದ್ದಾಡುವೆ ಬಾ ಮೋಹನೆ, ಮುಕ್ತ ಭುಜ ದಳ ನಯನೆ ಸೊಗಸಿನ ಮಣಿ ಸೊಗಿನ ಮಣಿ ಜಾನಕಿ ಕಣಿ ಭವಗಿನ ಮಣಿ ಮುಖದಿ ನೀರ ಮುಖವ ಕೋರೆ ಮುಖದಿ ನೀರ ಮುಖವ ತೋರೆ ಸೊಗಸಿನ ಕಣಿ ಸೊಬಗಿನ ಮಣಿ ಮುಖವ ತೋರೆ ಮುಖದಿ ನೀರ ಸೊಗಸಿನ ಕಣಿ ಸೊಬಗಿನ ಮಣಿ ಮುಖವ ತೋರೆ ಮುಖದಿ ನೀರ ಬಗೆಯೊಳಿ ಬಹು ವಿಧದಲ್ಲಿ ಜಾನಕಿ ಭಜೆಯೊಳಿಂದು ಬಹು ವಿಧದಲ್ಲಿ ಬುಡಕೆ ಪಾರ ನೀರ ಬುಡಕೆ ಪಾರ ನೀರ ಬುಡಲೋಚನೆ ವಿಜಯೋಚನೆ ಯುಗುಳೇ ಸರಿ ಸುಗುಣಾಕರೆ ಗುಣಲೋಚನೆ ನಿಜ ಯೋಚನೆ ತಿಗುಳೆಂ ಸರಿ ಸುಗುಣಾಕ ನಗು ನಗು ತಿಲ್ಲಿಗೆ ಬಾಸಗಿ ನಗು ನಗು ತಿಲ್ಲಿಗೆ ಬಾಸಗಿ ನಗು ನಗು ತಿಲ್ಲಿಗೆ ಬಾಸಗಿ ನಗು ನಗು ತಿಲ್ಲಿಗೆ ಬಾಸಗಿ ನಗು ನಗು ತಿಲ್ಲಿಗೆ ಬಾಸ ಮುಖವ ತೋರೆ ಮೃಗದ ರಮಣಿ ಎಳೆನಿ ಮುದ್ದಾಡುವೆ ಬಾ ಮೋಹನೆ ಮುಗ್ಧಾಂಭುಜ ದಳ ನಯನೆ ದಳ ನಯನೆ ದಳ ನಯನೆ ಸೀತಾ ನಿನ್ನನ್ನು ಉಪೇಕ್ಷೆ ಮಾಡಿದನೆಂದು ಮನಸ್ಸಿಗೆ ಪರ್ಯಾಯವಾಗಿ ಯೋಚಿಸಬೇಡ. ನೋಡು, ನನ್ನ ಸಾಮ್ರಾಜ್ಯದಲ್ಲಿರುವ ಸರ್ವರತ್ನಗಳನ್ನು ತನ್ನ ಮುಕುಟದಲ್ಲಿರಿಸಿಕೊಂಡು ಮರೆಯುತ್ತಿರುವ ಈ ರಾವಣೇಶ್ವರನು ಒಂದು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವೆ. ಅಲ್ಲದೆ ರಾಜ್ಯಭಾರದ ತೊಂದರೆಯಿಂದಾಗಿ ನಿನ್ನನ್ನು ಕಾಣಲು ಅನಾನುಕೂಲವಾಯಿತು. ನಡೆ ಜಾನಕಿ, ಇನ್ನಾದರೂ ಅರಮನೆಗೆ ಹೋಗಿ ಸಂತೋಷದ ಕಾಲವನ್ನು ಕಳೆಯೋಣ. ಘನವೀರ ರಾಘವಾಂಗನೇ ನಿಸೇ
ನಿರ್ಲಜ್ಜನೆ. ಮಹಾಪರಾಕ್ರಮಶಾಲಿ ಆದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನ ಅಪಹರಿಸಿಕೊಂಡು ಬಂದಿರುವೆ. ಇನ್ನು ನಿನಗೆ ಕಾಲು ಮಿಂಚು ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಚಾಣಕಿ, ಈ ಪರಾಕ್ರಮ ದುರಂದರನನ್ನು ನಿನ್ನ ಪತಿಯು ಏನೂ ಮಾಡಲಾರ ಎಂಬುದನ್ನು ನೋಡು ಸೀತ. ಈ ಶೃಂಗಾರ ರಾವಣನ ಅರಗಣಿಯಾಗಿ ದಿವ್ಯ ಸುಖವನ್ನು ಅನುಭವಿಸು ಚಾಣಕಿ. ಜನಪದವನು ತಿರುಗನೆಲ್ಲ ಅನುಜಗಿ ಕಡೆಯ ಧರಿಸಿ ಜಾನಕಿ ಜನಪದವನು ತಿರುಗನೆಲ್ಲ ಅನುಜಗಿ ಕಡೆಯ ಧರಿಸಿ ಒನಗೆ ಬಂದ ಹೇಳಿ ರಾಮನು ಮನಕ್ಕೆ ಬಂದ ಹೇಳಿ ರಾಮನು ಧನಾಢ್ಯನೆ ಗುಣಾಢ್ಯನೆ ಭ್ರಾಂತು ನೀನೆ ಜಾನಕಿ ಭ್ರಾಂತು ನೀನೆ. ಸೀತಾ, ರಾಜ್ಯಾದಿ ಸಂಪತ್ತುಗಳನ್ನು ಹಾಳಲು ಶಕ್ತನಿಲ್ಲದೆ ತನ್ನ ಸಹೋದರನಿಗೆ ರಾಜ್ಯಾದಿ ಸಂಪತ್ತುಗಳನ್ನು ನೀಡಿ ಅರಣ್ಯಗಳಲ್ಲಿ ವಾಸ ಮಾಡುತ್ತೇನೋ ಪರಾಕ್ರಮವನ್ನು ಏನೆಂದು ಅಗಳುವೆ ಜಾನಕಿ? ಕಾಡೊಳಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಕೂತನ್ನ ಕಾಡೊಳಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಕೂತನ್ನ ಕೋಡಗವನ್ನಾಡಿಸುವ ನಾಡಿಸುವ ಕೂಡ ನೆನೆಸಿದ ಹೇಳಿ ರಾಮನು ಭ್ರಾಂತು ಇದೆ ರೇ ಜಾನಕಿ ಭ್ರಾಂತು ಇದೇನೆ. ಜಾನಕಿ, ನಿನ್ನಂತಹ ಅತಿ ಚತುರತಿಯಾದ ಪತ್ನಿಯನ್ನು ಕಟ್ಟಿಕೊಂಡು ಸರಿಯಾಗಿ ಅನ್ನ ವಸ್ತ್ರಾದಿಗಳನ್ನು ಒದಗಿಸುತ್ತಿರುವ ಪರಾಕ್ರಮವನ್ನು ಏನೆಂದು ಹೊಗಳಿವೆ ಜಾನಕಿ? ರಾಮ ಗೀಮ ಎಂದು ಕಳ್ಳನ್ನ ನಮ್ಮ ವೇದ ಬೇಡ ನೀರೇ ರಾಮ ಗೀಮ ಎಂದು ಕಳ್ಳನ್ನ ನಮ್ಮ ವೇದ ಬೇಡ ನೀರೇ ಕಾಮಿನಿ ಖರಿ ಕಾಮಿನಿ ನೀ ಕಾಮಿನಿ ಖರಿ ಕಾಮಿನಿ ನೀ ಕಾಮನ ಸಂಗ್ರಾಮಕ್ಕೆ ಬಾ ಭ್ರಾಂತು ಇದೆ ರೇ ಜಾನಕಿ ಭ್ರಾಂತು ಇದೇನೆ. ಇನ್ನೊಂದು ಬಾರಿ ಆತನ ಹೆಸರನ್ನೆತ್ತಿ ನನ್ನ ಮುಂದೆಗೊಳ್ಳುವುದಾದರೆ ನನ್ನ ಕೋಪಕ್ಕೆ ಪಾತ್ರವಾಗಲಿ. ಜಾನಕಿ, ವರ್ಷಾಂತರ ಕಾಲ ತಪಸ್ಸು ಮಾಡಿ ಪಡೆದರೂ ಲಭಿಸದಿರೋ ಪರಾಕ್ರಮವನ್ನು ನಿರಾಕರಿಸಬೇಕು. ಬಾ ಜಾನಕಿ, ಬಾ ಜಾನಕಿ, ಈ ಶೃಂಗಾರ ರಾವಣನ ಅರಗಿಣಿಯಾಗಿ ದಿವ್ಯ ಸುಖವನ್ನು ಅನುಭವಿಸು. ಕೆಲವೋ ದುಷ್ಟ, ನಿನ್ನ ದಿವ್ಯ ಸುಖ ಭೋಗಾದಿಗಳನ್ನು ನೀನು ಪಾಣಿಗ್ರಹಣ ಮಾಡಿಕೊಂಡ ಪತ್ನಿಯರಲ್ಲಿ ಪಡೆ. ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದ ನಿನಗೆ ಮೃತ್ಯುವು ಸಮೀಪಿಸಿರುವುದು ಎಚ್ಚರನಾಗಿ ಜಾಗೃತನಾಗ. ಕಡಾಕಾಡಿಯೋಳು ಕಡಾಕಾಡಿಯೋಳು ಎಡಿ ರಾಮನು ಎಲ್ಲುವನೆ 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 ಕಡಾಕಾಡಿಯೋಳು ಕಡಾಕಾಡಿಯೋಳು ಎಡಿ ರಾಮನು ಎಲ್ಲುವನೆ 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 ಪರಶಿವನರ ಬಲ ಇದಂ ಜಯಿಸುತ್ತೆ ದರಿದ್ರನವೋ ನಮ್ ಹೊರೆಯುವನೆ ಪರಶಿವನರಬಲ ಇದಂ ಜಯಿಸುತ್ತೆ ದರಿದ್ರದೋ ನಮ್ ಹೊರೆಯುವನೆ ಅರಿಯೇ ತಿಳಿಯೇ ಮರುಳೇ ನೀನು ಅರಿಯೇ ತಿಳಿಯೇ ಮರುಳೇ ನೀನು ಕಡಾಕಾಡಿಯೋಳು ಕಡಾಕಾಡಿಯೋಳು ಹೇಳಿ ರಾಮನು ಎಲ್ಲುವನೆ ಎಲ್ಲುವನೆ ಎಲ್ಲುವನೆ.
ದೇವ ದಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಅಕ್ಷರಾದಿಯಾಗಿ ನವಗ್ರಹಗಳು ಅಷ್ಟದಿಕ್ಪಾಲಕರು ನನ್ನ ಹೆಸರನ್ನು ಕೇಳಿದೊಡನೆ ಗಡಗಡದಲ್ಲಿ ಹೋಗುವರು. ಹೀಗಿರುವಾಗ ಅಲ್ಪನಾದ ನರನೋರ್ವನಿಗೆ ಎದರಿ ನಿನ್ನ ನಾತನಿಗೊಪ್ಪಿಸಿ ಸ್ನೇಹದಿಂದಿರಬೇಕೋ? ಸೀತಾ ಸೀತಾ, ಇನ್ನು ಇನ್ನು ಅರಮನೆಗೆ ಹೋಗಿ ಸಂತೋಷದ ಕಾಲವನ್ನು ಕಳೆಯೋಣ. ಜಾನಕಿ, ಪಾಪಾತ್ಮ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನ ಕೆಣಕಿ ಬದುಕುಳಿಯಬಲ್ಲೆಯ? ಗಾಡುಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ಜಯಿಸಿ ಎದುರು ನಿಲ್ಲಬಲ್ಲೆಯ? ಸಾಕು, ಬಾಯಿ ಮುಚ್ಚು. ಜಾನಕಿ, ನೀನು ಹೀಗೆ ಹೇಳಬೇಕಾದ್ದು ನ್ಯಾಯವೇ? ಏಕೆಂದರೆ ಅರಣ್ಯಗಳಲ್ಲಿ ವಾಸ ಮಾಡುತ್ತಾ ಧನ ಕನಕಾದಿ ವಸ್ತುಗಳನ್ನು ಸವಿಯದೇ ಇರುವ ನೀನು ಈ ರೀತಿ ಹೇಳಬೇಕಾದ್ದು ನ್ಯಾಯ? ಜಾನಕಿ, ನೀನು ನನ್ನ ವಶವಾದರೆ ನೀನು ನನ್ನ ವಶವಾದರೆ ಈ ರಾಜ್ಯಾದಿ ಸಕಲ ಸಂಪದು ನಿನ್ನದೆಂದು ತಿಳಿ. ಸುರ ತರುಣಿಯರೆಲ್ಲರನ್ನೂ ನಿನ್ನ ಪರಿಚಾರಣೀಯರಾಗಿ ನೇಮಿಸುವೆನು. ದೇವ ದಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷಕ್ಷರಾದಿಯಾಗಿ ನವಗ್ರಹಗಳು ಅಷ್ಟದಿಕ್ಪಾಲಕರು ಸದಾ ಸದಾ ನಿನ್ನ ಸೇವಕರಾಗಿರುವುದು. ಅದು ಅಲ್ಲದೆ ನಾನೂ ಕೂಡ ನಿನ್ನ ದಾಸಾನುದಾಸನಾಗಿರುತ್ತೇನೆ. ಅಯ್ಯೋ ಪಾಪಾತ್ಮ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೀದಿ ಹೋಗಲಾರದೆ ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಾರದೆ ಸಾಕು ಮಾಡು ದುಷ್ಟ. ಬಡ ಬಡ ಸ್ವಾಮಿ ನುಡಿಗಳ ನುಡಿಯೋಡೆ ಜಾನಕಿ, ಪಡ ಪಡ ಸವಿ ನುಡಿಗಳ ನಾನುಡಿದೊಡೆ ಅಡಿಗಡಿಗೆ ಕೆಡಗ ತೋರಿಸಿದೆ ಆ ಮರುಳೆ. ಪಡೆ ನುಡಿವ ನಿನ್ನ ಕಡಿದು ಪಡೆ ನುಡಿವ ನಿನ್ನಂ ಕಡಿದು ಕುಡಿದೆ ಬೇಂ ನೆತ್ತರವನು ನಾ. ವೈದೇಹಿ ಆಸೆ ಬಿಡು ಪ್ರಾಣೇಶ ಕೈನು ಬಿಡು ಬೇಡುವೆ ಕೈನು ಬಿಡು ಬೇಡುವೆ ಬೇಡುವೆ ಸ್ವಾಮಿ. ನಿನ್ನ ಮಾತು ನಿಶ್ಚಯ ಮಂಡುವುದರ ಹಿಂದೆ ನಾನು ಪತಿರತಾ ಸ್ತ್ರೀಯರನ್ನು ಬಲತ್ಕರಿಸಿದ್ದರಿಂದ ಬಹಳವಾಗಿ ನೊಂದು ಶಾಪವನ್ನೂ ಸಹ ಪಡೆದಿರು. ನೀನಿನ್ನು ಹೊರಡು ಮಂಡುವುದು ಸ್ವಾಮಿ, ನೀನಿನ್ನು ಹೊರಡು. ಜಾನಕಿ, ನಿನ್ನನ್ನೀಗಲೂ ಕ್ಷಮಿಸಿ ಇನ್ನೊಂದು ಮಾಸದ ಅವಕಾಶವನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ನೀನು ನನ್ನ ವಶವಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹೆಣಾತ್ತುಗಳಿಗೆ ನೀಡಬೇಕಾಗುವುದು. ಎಲವೋ ಅಕರಾಕ್ಷ, ಅಕರಾಕ್ಷ, ಇದೇ ಏನು ನೀವು ಮಾಡಿರುವ ರಾಜಕಾರ್ಯವು? ನಿಮಗೂ ಇನ್ನೊಂದು ಮಾಸದ ಅವಕಾಶವನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ಈಕೆಯು ನನ್ನ ವಶವಾಗುವಂತೆ ಮಾಡಿದರೆ ಸರಿ,
ಇಲ್ಲವಾದರೆ ಆಕೆಗಾದ ಗತಿಯು ನಿಮಗೂ ಆಗುವುದು. ಹ್ಮ್ ಅಮ್ಮ, ಮಹಾರಾಜನು ಕೊಟ್ಟಿರುವ ಆಭರಣ ಧರಿಸಿ ಅವರನ್ನು ಒರೆಸಿ ನಮ್ಮ ಪ್ರಾಣ ಉಳಿಸಿ, ಇಲ್ಲೇ ದೇವದೇ ಆತ್ಮಹತ್ಯೆ ಮಾಡಲು ಕಳಿಸಿ. ಏ ಮಗನಾಶ, ಆತ್ಮಹತ್ಯೆ ಮಾಡ್ಕೋಬೇಕು ನೋಡಿ.